E ಎಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೃಪೆ ತಂದೆಯಾದ ದೇವರ ಮೂಲಕ ಶಾಂತಿ ಸಮಾಧಾನವು ಆಗಲಿ ನಮ್ಮ ಧ್ಯಾನಕ್ಕಾಗಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ ಆರರಿಂದ ಹತ್ತು ವಚನಗಳನ್ನು ಓದುತ್ತೇನೆ ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ ಸತ್ಯವನ್ನು ಅನುಸರಿಸುವವರಲ್ಲ ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡುತ್ತದೆ ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ ಎಂಬುದೇ ಈ ಆರರಿಂದ ಹತ್ತು ವಚನಗಳಲ್ಲಿ ಐದು ಸಾರಿ ಆದರೆ ರೇ ಎಂಬ ಒಂದು ಶಬ್ದವನ್ನು ಯೋಹಾನನು ಉಪಯೋಗಿಸ್ತಾನೆ ದಿ ಇಫ್ಸ್ ದಟ್ ಆರ್ ಫೌಂಡ್ ಇನ್ ವರ್ಸಸ್ ಸಿಕ್ಸ್ ಟು ಟೆನ್ ನೋ ಫ್ಯೂವರ್ ದ್ಯಾನ್ ಫೈವ್ ಟೈಮ್ಸ್ ಹೀ ಸೇಸ್ ಐದು ಸಾರಿ ಆದರೆ ಎಂಬ ಶಬ್ದ ಉಪಯೋಗಿಸಲ್ಪಟ್ಟಿದೆ ಆರನೇ ವಚನದಲ್ಲಿ ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರು ನಾವು ಅಂದರೆ ಸಿಕ್ಸ್ ಬರ್ಸ್ ಇಫ್ ಏಳನೇ ವಚನದಲ್ಲಿ ನಾವು ಬೆಳಕಿನಲ್ಲಿ ನಡೆದರೆ ಸೆವೆಂತ್ ಬರ್ಸ್ ಇಫ್ ವಿ ವಾಕ್ ಇನ್ ದ ಲೈಟ್ ಎಂಟನೇ ವಚನದಲ್ಲಿ ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ಏಯ್ ಫಸ್ಟ್ ಇಫ್ ವಿ ಸೇ ವಿ ಹ್ಯಾವ್ ನೋ ಸಿನ್ ಹತ್ ಒಂಬತ್ತನೇ ವಚನದಲ್ಲಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ನೈನ್ತ್ ಫಸ್ಟ್ ಇಫ್ ವಿ ಕನ್ಫೆಸ್ ಅವರ್ ಸಿನ್ಸ್ ಹತ್ತನೇ ವಚನ ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಟೆಂತ್ ಪಸ್ ಇಫ್ ವಿವ್ ನಾಟ್ ಸೆಂಡ್ ಇನ್ ದಿಸ್ ವರ್ಸಸ್ ಸಿಕ್ಸ್ ಟು ಟೆನ್ ಫೈವ್ ಟೈಮ್ಸ್ ಹಿ ಯೂಸ್ ಇಫ್ ಐದು ಸಾರಿ ಆದರೆ ಎಂಬುದಾಗಿ ಆತನು ಉಪಯೋಗಿಸ್ತಾನೆ ನಾಲ್ಕಾವರ್ತಿ ಆದರೆ ಎಂಬತಕ್ಕಂಥದ್ದು ತುಟಿಗಳಿಗೆ ಸಂಬಂಧಪಟ್ಟವು ಅಂದರೆ ಹೇಳಿದರೆ ಇತ್ಯಾದಿ ಫೋರ್ ಟೈಮ್ಸ್ ದಿ ಇಫ್ಸ್ ದಟ್ ಆರ್ ಯೂಸ್ಡ್ ಹ್ಯಾವ್ ಟು ಡೂ ವಿತ್ ಲಿಪ್ಸ್ ಹ್ಯಾವ್ ಟು ಡೂ ವಿತ್ ಸೇಯಿಂಗ್ ಸಮಥಿಂಗ್ ಮೊದಲನೇದಾಗಿ ಏಳನೇ ವಚನ ಆದರೆ ಎಂಬುದನ್ನು ಕ್ರಿಯೆಗೆ ಸಂಬಂಧಪಟ್ಟ ರೀತಿಯಲ್ಲಿ ಉಪಯೋಗಿಸ್ತಾನೆ ಏಳನೇ ವಚನ ನಡೆದರೆ ಏಳನೇ ವಚನ ನಾವು ಬೆಳಕಿನಲ್ಲಿ ನಡೆದರೆ ಅಂದರೆ ನಡೆ ಎಂಬತಕ್ಕಂಥದ್ದು ಕ್ರಿಯೆ ಎಂಬುದಕ್ಕೆ ಸಂಬಂಧ

ಐದರಲ್ಲಿ ಎರಡು ಕ್ರಿಯೆಗೆ ಅನ್ವಯಿಸುವಂಥದ್ದು ಮತ್ತು ಮೂರು ಬೋಧನೆಗೆ ಉಪದೇಶಕ್ಕೆ ಅನ್ವಯಿಸುವಂಥದ್ದು ದ ಫಸ್ಟ್ ಟು ಇಫ್ಸ್ ಹ್ಯಾವ್ ಟು ಡೂ ವಿತ್ ವಾಕಿಂಗ್ ಆರ್ ಹ್ಯಾವಿಂಗ್ ಫೆಲೋಶಿಪ್ ಟು ಡೂ ಸಮಥಿಂಗ್ ದೇ ಆರ್ ವೆಬ್ಸ್

ಬೋಧನೆ ಉಪದೇಶ ತತ್ವಗಳು ಅವು ಆಗಿವೆ ಯಾಕಂದರೆ ಮೂರು ಸಾರಿ ಆತನು ಹೇಳುವುದು ನಮ್ಮ ಬೋಧನೆ ನಮ್ಮ ಮಾನಸಿಕ ವಿವೇಚನೆ ನಮ್ಮ ತತ್ವಗಳು ನಮ್ಮ ಉಪದೇಶಗಳು ಸರಿಯಾಗಿದ್ದರೆ ನಮ್ಮ ನಡೆ ಸಹ ಸರಿಯಾಗಿರ್ತದೆ ನಮ್ಮ ಅನ್ಯೋನ್ಯತೆ ಸಹ ಸರಿಯಾಗಿ Doctrine or theology is related to intellect and understanding. Needless to say, if our theology is right, if our doctrine is right, our deeds will be right. The way we walk will be right. ದ ಕೈಂಡ್ ಆಫ್ ಫೆಲೋಶಿಪ್ ವಿಲ್ ಬಿ ಕೊರೆಕ್ಟ್ ಸುಬೋಧನೆ ಒಳ್ಳೆಯ ಬೋಧನೆ ಇದರ ಮುಖ್ಯತೆ ಏನು ಸರಿಯಾದ ಅಂಗೀಕಾರಕ್ಕೆ ಯೋಗ್ಯವಾದ ನಡತೆಯನ್ನು ಹೊರಬೀಳಿಸ್ತದೆ ಅಂಗೀಕಾರಕ್ಕೆ ಸನ್ಮಾನವಾದಂಥ ಒಂದು ಬಾಳನ್ನು ಮಾಡಲು ಸಹಾಯ ಮಾಡತಕ್ಕಂಥದ್ದು सुबोधने, स्वस्थ सर बोधने सौंड डॉक्ट्रिन, करेक्ट डॉक्ट्रिन, प्रॉपर बिब्लिकल टीचिंग प्रोड्यूस डीड्स फेलोशिप एंड वॉक हाउ इंपॉर्टेंट डॉक्ट्रिन इज हाउ इंपॉर्टेंट बिब्लिकल टीचिंग इज़, प्रश्ने ಉಪದೇಶ ಅಥವಾ ಬೋಧನೆಗಳು ಸತ್ಯವೋ ಸುಳ್ಳೆಂಬುದಾಗಿ ನಾವು ವಿವೇಚಿಸುವುದು ಹೇಗೆ ಅವುಗಳನ್ನು ವಿಮರ್ಶಿಸುವುದು ಹೇಗೆ ಹೌ ವೆರಿಫೈ ಎ ಡಾಕ್ಟ್ರನ್ ಹೌ ಡು ನೋ ವೆದರ್ ಎ ಟೀಚಿಂಗ್ ಈಸ್ ರೈಟ್ ಆರ್ ರಾಂಗ್ ಹೌ ಡು ವೆದರ್ ಇಟ್ ಈಸ್ ಎ ಸೌಂಡ್ ಟೀಚಿಂಗ್ ಆರ್ ಎ ಫಾಲ್ಸ್ ಟೀಚಿಂಗ್ ದೇರ್ ಆರ್ ಟೆಸ್ಟ್ಸ್ ಮೊದಲನೇದು ಸುಬೋಧನೆ ಅನ್ಯೋನ್ಯತೆ ಉತ್ಪತ್ತಿ ಮಾಡುವಂಥದ್ದು ಸ್ವಸ್ಥಬೋಧನೆ ಅನ್ಯೋನ್ಯತೆ ಉತ್ಪತ್ತಿ ಮಾಡುವಂಥದ್ದು ಸೌಂಡ್ ಡಾಕ್ಟ್ರಿನ್ ಆಲ್ವೇಸ್ ಬಿಗೆಟ್ಸ್ ದ ರೈಟ್ ಕೈಂಡ್ ಆಫ್ ಫೆಲೋಶಿಪ್ ಏಳನೇ ವಚನ ಬೆಳಕಿನಲ್ಲಿ ನಡೆದರೆ ನಮಗೆ ಅನ್ಯೋನ್ಯತೆ ನಾವು ಬೆಳಕಿನಲ್ಲಿ ನಡೆದರೆ ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಅದರಿಂದ ಸುಬೋಧನೆ ಸ್ವಸ್ಥ ಬೋಧನೆ ಸರಿಯಾದ ಬೋಧನೆ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ನಡೆಸ್ತದೆ ನೋಡ್ರಿ ಅನ್ಯೋನ್ಯತೆ ಅಂದರೆ ಕೇವಲ ಒಟ್ಟಿಗೆ ನಾವು ಸೇರಿಕೊಂಡು ಆಟ ಪಾಠ ಊಟ ತಿಂಡಿ ಮತ್ತು ಪ್ರಾರ್ಥನೆ ಇಂಥ ಮಾಡುವುದು ಮಾತ್ರ ಅಲ್ಲ ಅನ್ಯೋನ್ಯತೆ ಅಂತಂದ್ರೆ ದೇವರ ನೈತಿಕ ಸಮಕ್ಷಮದಲ್ಲಿ ಬಾಳುವಂಥದ್ದು ಜೀವಿಸುವಂಥದ್ದು ಅಥವಾ ನಮ್ಮಲ್ಲಿರ್ತಕ್ಕಂಥ ನೈತಿಕ ಸತ್ಯತೆಯಲ್ಲಿ ಪ್ರಾಮಾಣಿಕತೆಯಿಂದ ಜೀವಿಸುವಂಥದ್ದು ಅದೇ ಅನ್ಯೋನ್ಯತೆ ಬೆಳಕಿನಲ್ಲಿ ನಡೆಯುವುದೆಂದರೆ ಸಭೆಯ ಅನ್ಯೋನ್ಯತೆ ಮಾತ್ರ ಅಲ್ಲ ನೈತಿಕ ಬೆಳಕು ದೇವರದು ನಮ್ಮ ಆತ್ಮೀಕಲ್ಲಿ Atma manasakshiya prakara nadiyuvantaddu. Walking in the light unites people, brings fellowship. Light here means to live in the moral presence of God. In other words, to live in the reality of the moral truth of oneself. We all have moral truth. ವಿ ಹ್ಯಾವ್ ದ ಕಾನ್ಶಿಯನ್ಸ್ ಇನ್ಎಸ್ ಬೆಳಕಾಗಿರುವ ದೇವರ ಅನ್ಯೋನ್ಯತೆಯಲ್ಲಿ ಬಾಳುವುದು ಕಷ್ಟಕರ ದೇವರ ಸಮಕ್ಷಮದಲ್ಲಿ ನಾವು ಜೀವಿಸಬೇಕೆಂಬ ಹಂಬಲ ಆಸೆ ಉಳ್ಳವರಿಗೆ ಈ ಅನ್ಯೋನ್ಯತೆ ಲಭ್ಯ ಸಿಗ್ತದೆ ದೇವರೊಂದಿಗೆ ಸತತ ಸಂಪರ್ಕ ಮಾಡಿಕೊಂಡು ಅಂಥ ಒಂದು ಒಡನಾಟವಿದ್ದರೆ ವಿಶ್ವಾಸಿಗಳೊಂದಿಗೆ ನಮ್ಮ ಅನ್ಯೋನ್ಯತೆ ಸರಾಗವಾಗಿ ಇರ್ತದೆ ಇದು ಕಷ್ಟ ಈ ಕಾರಣದಿಂದ ನಾವು ಸಭೆಗಳಲ್ಲಿ ಅನೇಕ ಒಡಕುಗಳನ್ನು ಅನೇಕ ಬಿರುಕುಗಳನ್ನು ಕಾಣ್ತೇವೆ ಯಾಕೆ ನಾವೆಲ್ಲರೂ ಬೆಳಕಾಗಿರುವ ದೇವರ ಸಮಕ್ಷಮದಲ್ಲಿ ಯಥಾರ್ಥತೆಯಿಂದ ಜೀವನ ಮಾಡ್ತಿಲ್ಲ ಆತನು ನಮ್ಮಲ್ಲಿಟ್ಟಿರತಕ್ಕಂಥ ಆ ಬೆಳಕಿಗೆ ಯಥಾರ್ಥವಾದ ರೀತಿಯಲ್ಲಿ ನಾವು ಬಾಳನ್ನು ನಡೆಸುತ್ತಾ ಇಲ್ಲ ಕಷ್ಟಕರ ಆದರೆ ನಂಬಿದವರಿಗೆ ಸಾಧ್ಯ ಫೆಲೋಶಿಪ್ ವಿತ್ ಗಾಡ್ ಆ್ಯಂಡ್ ವಾಕಿಂಗ್ ವಿತ್ ಗಾಡ್ ಈಸ್ ನಾಟ್ ಈಸಿ ಓನ್ಲಿ ದೋಸ್ ಹೂ ಬಿಲೀವ್ ದಟ್ ದೇ ಕೆನ್ ಲಿವ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಹ್ಯಾವ್ ದ ಕಾನ್ಷಿಯನ್ಸ್ ದಟ್ ಆಲ್ ದ ಟೈಮ್ ಮೈ ಲೈಫ್ ಈಸ್ ಇನ್ ದ ಲೈಟ್ ಬಿಫೋರ್ ಗಾಡ್ ದೆನ್ ವಿ ಕೆನ್ have fellowship with one ಅನ್ ಅದರ್ ಇನ್ ದ ಚರ್ಚ್ ಈ ಒಂದು ವಾತಾವರಣದಲ್ಲಿ ನಮ್ಮ ಹೃದಯವನ್ನು ನಮ್ಮ ಆಂತರ್ಯವನ್ನು ಪರೀಕ್ಷೆ ಮಾಡಿಕೊಳ್ಳಬೇಕಲ್ಲವೇ ನಮ್ಮ ಆಶಾಭಿಲಾಷಗಳು ಏನಾಗಿವೆ ನಮ್ಮ ಯೋಚನೆಗಳು ನಮ್ಮ ಯೋಜನೆಗಳು ಏನಾಗಿವೆ ನಮ್ಮಲ್ಲಿ ದೇವರ ಬೆಳಕು ಇರ್ತದೆಯಾ antaryadalli We believers, we who claim to be the followers of Jesus Christ, should apply this to our individual lives. When we introspect, our heart's desire, our intentions, our thoughts, is the light of God there? Is God there in the innermost recesses of your heart and my heart? This is the first test of doctrine. When the doctrine is correct, the deed is also correct. Bodhanyu swastha bodhanyu aadhare upadesha saryagirdhare nade te saha saryagirthade. Second, Subodhanyu ಶುದ್ಧೀಕರಿಸುವಂಥದ್ದು ಒಂಬತ್ತನೇ ವಚನ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಸೌಂಡ್ ಡಾಕ್ಟ್ರಿನ್ ಕ್ಲೆನ್ಸಸ್ ವಸ್ ನೈನ್ ಸತ್ಯವನ್ನು ತಿಳಿದು ಸತ್ಯವನ್ನು ನಂಬಿದವರು ದಿನಂಪತಿ ದಿನಂಪ್ರತಿ ಸತ್ಯದ ಮಾರ್ಗದಲ್ಲಿ ನಡೆಯುವವರು ಬೆಳಕಿನ ಮಾರ್ಗದಲ್ಲಿ ನಡೆಯುವವರು ತೊಳೆಯಲ್ಪಡುವರು ಶುಭ್ರಪಡಿಸಲ್ಪಡುವರು ಹೇಗೆ ಯೇಸು ಕ್ರಿಸ್ತನ ಪವಿತ್ರವಾದ ರಕ್ತದಿಂದ ಶುಭ್ರ ಹೊಂದುವುದು ಇದು ಕೇವಲ ಒಮ್ಮೆ ಮಾತ್ರವಲ್ಲ ನಾವೇನು ಅನಿಸ್ತೇವೆ ಮೊಟ್ಟ ಮೊದಲನೇ ಸಾರಿ ನನ್ನ ಪಾಪಕ್ಕೆ ನಾನು ಪಶ್ಚಾತ್ತಾಪಪಟ್ಟು ಯೇಸು ಕ್ರಿಸ್ತನ ಬಳಿಗೆ ಬಂದು ಅರಿಕೆ ಮಾಡಿ ಆತನನ್ನು ನನ್ನ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡಾಗಲೇ ಆತನು ನನ್ನನ್ನು ತನ್ನ ಪವಿತ್ರ ರಕ್ತದಿಂದ ತೊಳೆದ ಸತ್ಯ ಆದರೆ ಆದರೆ ಒಂಬತ್ತನೇ ವಚನ ನಮ್ಮನ್ನು ಅನೀತಿಯಿಂದ ಪರಿಹರಿಸಿ ಶುದ್ಧ ಮಾಡುವನು ಮತ್ತು ಏಳನೇ ವಚನ ಆದರೆ ಬೆಳಕಿನಲ್ಲಿರುವಂತೆಯೇ ನಾವು ನಡೆದರೆ ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಆಗ ಯಾವಾಗ ಬೆಳಕಿನಲ್ಲಿ ನಡೆಯುತ್ತಿರುವಾಗ ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ಮೊದಲನೇ ಸಾರಿ ನಾವು ಯೇಸುಕ್ರಿಸ್ತನ ಬಳಿಗೆ ಬಂದಾಗ ನಮಗೆ ಶುಭ್ರತೆ ತೊಳೆಯಲ್ಪಡ್ತೇವೆ ಅನ್ಯೋನ್ಯತೆಯಲ್ಲಿ ನಡೆಯುತ್ತಿರುವಾಗ ದಿನಂಪ್ರತಿ ಪ್ರತಿದಿನದ ಪ್ರತಿ ದಿನದ ನಡೆಯಲ್ಲಿ ಶುಭ್ರ ನಾವು ಹೊಂದಬೇಕು ಇಂದು ನಮ್ಮಲ್ಲಿ ಅನ್ಯೋನ್ಯತೆ ಇಲ್ಲ ಕಾರಣವೇನಂತಂದರೆ ದಿನ ದಿನಕ್ಕೆ ನಾವು ಶುಭ್ರತೆಯನ್ನು ಹೊಂದುತ್ತಾ ಇಲ್ಲ ತೊಳೆಯಲ್ಪಡುತ್ತಾ ಇಲ್ಲ ದಿನ ದಿನ ದಿನಾಲು ನಡೆಯುವಾಗ ತೊಳೆಯಲ್ಪಡಬೇಕು ಶುದ್ಧೀಕರಿಸಲ್ಪಡಬೇಕು ಈ ಅನುಭವ ಅಗತ್ಯ ಅನ್ಯೋನ್ಯತೆ ಸಭೆಗಳಲ್ಲಿ ಇಲ್ಲದ ಕಾರಣ ನಾವು ತೊಳೆಯಲ್ಪಡುತ್ತಾ ಇಲ್ಲ ಪ್ರತಿದಿನ ಕಲ್ಮಶ ನಮ್ಮಲ್ಲಿ ಹಗೆ ನಮ್ಮಲ್ಲಿ ಕೋಪ ತೊಳೆಯಲ್ಪಡುತ್ತಾ ಇಲ್ಲ ದೋಸ್ know the truth in Jesus Christ are daily cleansed by his precious blood. All the time. Day by day, we should not think that I came to Jesus Christ 20 years ago and I confessed my sins, He forgave my sins, and I accepted Him as my Savior and He cleansed me. But what about today? We need to be cleansed daily. What is the reason for not having fellowship with believers? Why are we not walking in the light? It is because we are not cleansed. It has to be carried out in the context of fellowship. If we walk in the light as he is in the light, the blood of his son cleanses us from all unrighteousness. The cleansing takes place within the context of the fellowship. Yesu Kristana yagna baliya shaktiyannu nau devara tevara prasannathelli praveshisteve. ಯಾವಾಗ ದೇವರ ಪ್ರಸನ್ನತೆಯಲ್ಲಿ ಪ್ರವೇಶಿಸುವಂಥದ್ದು ಇಪ್ಪತ್ತು ವರ್ಷದ ಹಿಂದೆಯೋ ಅಥವಾ ಪ್ರ ದಿನಂಪ್ರತಿಯೋ ಪ್ರತಿಯೋ ಆತನ ಪ್ರಸನ್ನತೆಯಲ್ಲಿ ನಾವು ಪ್ರವೇಶ ಮಾಡಬೇಕೆಂದರೆ ಆತನ ತೊಳೆಯಲ್ಪಟ್ಟ ಶಕ್ತಿಯಲ್ಲಿ ನಾವು ದಿನಾಲು ಅನುಭವಿಸಬೇಕು ದಿನದಿಂದ ದಿನಕ್ಕೆ ಆತನ ದಿವ್ಯ ಪ್ರಸನ್ನತೆಯಲ್ಲಿ ನಾವು ವಾಸ ಮಾಡುವುದೇ ಆತನ ಶುಭ್ರಪಡಿಸುವಿಕೆ One should know what is the power of the sacrificial death of Jesus Christ. And in order to experience His power day by day, right. we will become more and more fit to enter the presence of God. Hindina, Puro Papagalanu Matra Devaru, Esu Christanali, Shamisu Vudakke Shaktan Allah indina papa indina adharma indina the sacrifice of jesus christ is not only to forgive the sins of the past but to forgive the sins of the present today i don't have to walk in darkness because he is the light i don't have to walk in darkness he is my Holiness, have you come to Jesus? Have you confessed your sins? Have you been washed? Are you walking in the light every day? Or are you being cleansed? You should be cleansed every day to have fellowship with God. <laughs> ಏಸು ಕ್ರಿಸ್ತನ ಬಳಿಗೆ ಎಂದಾದರೂ ಬಂದಿದ್ದೀರಾ ನೀವು ಎಲ್ಲ ಗುಡಿ ಗೋಪುರಗಳು ಸಭೆಗೆ ಅನ್ಯೋನ್ಯತೆಗೆ ಹೋಗಿರಬಹುದು ಯೇಸು ಕ್ರಿಸ್ತನ ಬಳಿಗೆ ಬಾರದಿದ್ದರೆ ನಿಮ್ಮ ಜೀವನವನ್ನು ಆತನ ಕ್ಷಮಾಪಣೆಗೆ ಒಪ್ಪಿಸಿಕೊಡದಿದ್ದರೆ ಆತನಿಂದ ತೊಳೆಯಲ್ಪಡದಿದ್ದರೆ ಜೀವನದಲ್ಲಿ ಅನ್ಯೋನ್ಯತೆ ಇಲ್ಲ ಕತ್ತಲೆಯ ಜೀವನ ಅನೇಕ ಸಾರಿ ನಾವು ಹೇಳ್ತೇವೆ ಆದರೆ 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 ನಡೆ ಬಾಳು ವ್ಯತ್ಯಾಸ ಆದ್ದರಿಂದ ಯೇಸು ಕ್ರಿಸ್ತನ ಬಳಿಗೆ ಬರುವುದರಿಂದ ನಮಗೆ ಶುಭ್ರತೆ ದೊರಕ್ತದೆ ಆತನ ರಕ್ತವು ನಮ್ಮನ್ನು ಶುಭ್ರ ಮಾಡ್ತದೆ ಆತನೊಂದಿಗೆ ಬಂದು ಹಿಂದಿನ ಪಾಪಕ್ಕೆ ಮಾತ್ರ ಅಲ್ಲ ಪ್ರಸ್ತುತ ಇಂದಿನ ನನ್ನ ನಡೆ ಆತನು ತೊಳೆಯಲಿ ಎಂಬುದಾಗಿ ಪ್ರಾರ್ಥಿಸೋಣ ಸರ್ವಶಕ್ತನಾದ ದೇವರೇ ನಿನ್ನ ಮಗನಾದ ಏಸು ಕ್ರಿಸ್ತನ ಯಜ್ಞ ಬಲಿಗಾಗಿ ನಾವು ನಿನ್ನನ್ನು ವಂದಿಸ್ತೇವೆ ಎಂಥ ಪರಾಕ್ರಮವಾದ ಒಂದು ಘಟನೆ ಅದು ಎಂಥ ಪವಿತ್ರವಾದ ಘಟನೆ ಎಂಥ ಬಲವುಳ್ಳ ಘಟನೆ ಅದು ಹಿಂದಿನ ಪಾಪಗಳನ್ನು ಮಾತ್ರವಲ್ಲ ಯೋಹಾನನು ಹೇಳಿದ ಹಾಗೆ ಇಗೋ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ಯಜ್ಞದ ಕುರಿಮರಿ ನನ್ನ ಪಾಪಗಳನ್ನು ಆತನು ಕ್ಷಮಿಸಿದ ಹಿಂದೆ ಆದರೆ ಇಂದು ನನ್ನ ನಡೆಯಲ್ಲಿ ನನ್ನ ಬಾಳಿನಲ್ಲಿ ಕತ್ತಲೆಯ ಜೀವನ ಬಾರದಂತೆ ಬೆಳಕಿನಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ನಾನು ಸತತ ನಡೆಯುವಂತೆ ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಸಕಲ ಪಾಪಗಳಿಂದ ತೊಳೆಯುವಂಥದ್ದು ಈ ಅನುಭವ ನಮಗೆ ದಯಪಾಲಿಸು ಸ್ವಾಮಿ ಕತ್ತಲೆಯ ಜೀವನ ಸಾಕಾಗಿದೆ ಬೆಳಕಿನಲ್ಲಿ ನಾವು ಪ್ರವೇಶಿಸಿ ನಿನ್ನ ಪ್ರಸನ್ನತೆಯಲ್ಲಿ ಯಾವಾಗಲೂ ನಡೆಯುವಂತೆ ನಿನ್ನ ದಿವ್ಯ ಕೃಪೆಯನ್ನು ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ ಆಮೇನ್